ನಟ ಅಲ್ಲು ಅರ್ಜುನ್ಗೆ ಬಹುದೊಡ್ಡ ಅಭಿಮಾನಿ ಬಳಗ ಇದೆ ಅಲ್ಲು ಅರ್ಜುನ್ ಅವರನ್ನ ದೇವರಂತೆ ಪೂಜಿಸುವ ಅಭಿಮಾನಿಗಳು ಇದ್ದಾರೆ ನಟ ಅಲ್ಲುಗಾಗಿ ಬಂದ ಅಭಿಮಾನಿಗಳು ಪೆಟ್ಟು ತಿಂದು ಹಿಂದಿರುಗಿದ್ದು ಅದಕ್ಕಾಗಿ ಅಲ್ಲು ಅರ್ಜುನ್ ಕ್ಷಮೆ ಕೋರಿದ್ದಾರೆ ಸದ್ಯ ಪುಷ್ಪ ಚಿತ್ರದ ಪ್ರಚಾರ ಕಾರ್ಯದಲ್ಲಿ ನಟ ಅಲ್ಲು ಅರ್ಜುನ್ ಆಗಿದ್ದಾರೆ ಆದರೆ ಈ ನಡುವೆ ಅಲ್ಲು ಅರ್ಜುನ್ ತಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡಲು ನಿರ್ಧರಿಸಿದ್ರು ಹಾಗಾಗಿ ಚಿತ್ರದ ಕೆಲಸಗಳ ನಡುವೆಯೂ ಅಲ್ಲು ಅರ್ಜುನ್ ತಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡಲು ಮುಂದಾಗಿದ್ರು ಇದು ಪುಷ್ಪ ಚಿತ್ರದ ಪ್ರಮೋಷನ್ ಭಾಗವೇ ಆಗಿತ್ತು ಆದರೆ ಅಲ್ಲು ಅರ್ಜುನ್ ಕೊಂಡಂತೆ ಅವರು ಅಭಿಮಾನಿಗಳನ್ನು ಭೇಟಿ ಮಾಡಿಲ್ಲ ನಡೆದ ಎಡವಟ್ಟಿನಿಂದ ಅಲ್ಲು ಅರ್ಜುನ್ ಕ್ಷಮೆ ಕೇಳಿ ಪತ್ರ ಬರೆದಿದ್ದಾರೆ ಹೈದರಾಬಾದ್ನ ನಾಗಾರ್ಜುನ್ ಕನ್ವೆನ್ಷನ್ ಹಾಲ್ನಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಗಳನ್ನು ಭೇಟಿ ಮಾಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಗಳ ಜೊತೆಗೆ ಮಾತನಾಡುವ ಯೋಜನೆ ಹಾಕಿಕೊಂಡಿದ್ರು ಮೈತ್ರಿ ಮೂವೀಸ್ ಮತ್ತು ಶ್ರೇಯಸ್ ಮೀಡಿಯಾ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಆದರೆ ಕಾರ್ಯಕ್ರಮ ಯಶಸ್ವಿಯಾಗಿಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು ನೂಕುನುಗ್ಗಲು ಗಲಾಟೆ ಆಗಿ ಒಂದಷ್ಟು ಜನ ಅಭಿಮಾನಿಗಳು ಗಾಯಗೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಜನರಿಗೆ ಮಾತ್ರ ಅವಕಾಶ ಇತ್ತು ಆದರೆ ಅಲ್ಲು ಅರ್ಜುನ್ ಬರ್ತಾರೆ ಎಂದು ಹತ್ತು ಸಾವಿರ ಅಭಿಮಾನಿಗಳು ಸೇರಿಬಿಟ್ಟಿದ್ರು ಪರಿಸ್ಥಿತಿ ನಿಭಾಯಿಸುವುದು ಪೊಲೀಸರಿಗೂ ಸಫಲಾಗಿತ್ತು ಇದೇ ವೇಳೆ ಕೆಲ ಅಭಿಮಾನಿಗಳು ಗಾಯಗೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಗಾಯಗೊಂಡಿದ್ದು ಅಲ್ಲು ಅರ್ಜುನ್ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾವನಾತ್ಮಕ ಪತ್ರ ಬರೆದಿದ್ದಾರೆ ಫ್ಯಾನ್ಸ್ ಮೀಟ್ ಕಾರ್ಯಕ್ರಮದಲ್ಲಿ ನನ್ನ ಕೆಲವು ಅಭಿಮಾನಿಗಳು ಗಾಯಗೊಂಡಿರುವ ಕಹಿ ಘಟನೆ ನಡೆದಿದ್ದು ಗೊತ್ತಾಗಿದೆ ನನ್ನ ತಂಡ ಅವರನ್ನ ನೋಡಿಕೊಳ್ಳುತ್ತಿದೆ ಮತ್ತು ನನಗೆ ಮಾಹಿತಿ ಇದೆ ಇನ್ನು ಮುಂದೆ ಈ ರೀತಿಯ ಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ತೇವೆ ನಿಮ್ಮ ಪ್ರೀತಿ ಅಭಿಮಾನವೇ ನನ್ನ ದೊಡ್ಡ ಶಕ್ತಿ ನಾನು ಅದನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ ಎಂದು ಅಭಿಮಾನಿಗಳ ಬಗ್ಗೆ ಭಾವನಾತ್ಮಕ ಪತ್ರ ಬರೆದಿದ್ದಾರೆ ಅಲ್ಲು ಅರ್ಜುನ್ ಅಷ್ಟಕ್ಕೂ ಅಲ್ಲು ಅರ್ಜುನ್ ಮತ್ತು ಅವರಿಗಾಗಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಅಲ್ಲು ಅರ್ಜುನ್ ಭಾಗಿಯಾಗಲೇ ಇಲ್ಲ ಹೆಚ್ಚಿನ ಜನ ಸೇರಿದ್ದರಿಂದ ಅಲ್ಲು ಅರ್ಜುನ್ ಕಾರ್ಯಕ್ರಮದ ಸ್ಥಳಕ್ಕೆ ಬರಲಿಲ್ಲ ಗಲಾಟೆಯ ವಿಚಾರ ತಿಳಿದ ಬಳಿಕ ಅಲ್ಲು ಅರ್ಜುನ್ ಅರ್ಧ ದಾರಿಯಲ್ಲಿಯೇ ವಾಪಸ್ ಮನೆಗೆ ತೆರಳಿದ್ದಾರೆ ಆಗಲೂ ಸಾಕಷ್ಟು ಅಭಿಮಾನಿಗಳು ಅವರನ್ನ ಮನೆಯವರೆಗೂ ಹಿಂಬ ಕೇವಲ ಇನ್ನೂರು ಜನರನ್ನ ಮಾತ್ರ ಹಾಲ್ ಒಳಗಡೆ ಬಿಡಲಾಗಿತ್ತು ಆದರೆ ಹೊರಗೆ ಇದ್ದವರು ಒಳಗೆ ಬಿಡುವಂತೆ ಗಲಾಟೆ ಮಾಡ್ತಾ ಇದ್ರು ಅಲ್ಲಿಗೆ ಅಲ್ಲು ಅರ್ಜುನ್ ಬಂದ್ರೆ ಹೆಚ್ಚಿನ ತೊಂದರೆ ಆಗುತ್ತದೆ ಎಂದು ಕಾರ್ಯಕ್ರಮವನ್ನ ರದ್ದು ಮಾಡಲಾಯಿತು